ಚುನಾವಣೆ ಕಾರ್ಯಕ್ರಮಕ್ಕೆ ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತೇವೆ. ಇವತ್ತು ಜಗತ್ತಿಗೆ ಮಹಾನ್ ಸಂತರಾಗಿರ್ತಕ್ಕಂತ ಭಕ್ತ ಕನಕದಾಸರ 537ನೇ ಜಯಂತಿಯ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ನಾಡಿನ ಜನತೆಗೆ ನಾನು ಏನು ಸಂದೇಶ ಕೊಡ್ಬೇಕಂದ್ರೆ, ಒಬ್ಬ ಗುರುವನ್ನು ಮೀರಿಸಿದ ಅಂದ್ರೆ ಇವತ್ತ ಭಗವಂತನೇ ತಿರುಗಿ ಹೊಳೆ ನಿಂತ ಅಂತ ಭಕ್ತರ ಸಂತರು. ಆ ಸಂತರ ಒಂದು ಆದರ್ಶಗಳನ್ನ ನಾವು ಎಲ್ಲರೂ ಪಾಲಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಎಲ್ಲಾ ಸಮಾಜದ ಬಂಧುಗಳಿಗೆ, ಯಾಕಂದ್ರೆ ಈ ಕನಕದಾಸರ ಜಯಂತಿ ಅನ್ನುವಂಥದ್ದು ಬರೇ ಒಂದೇ ಸಮಾಜಕ್ಕೂ ಮಾಡ್ಬೇಕಂತಿಲ್ಲ, ಭಾರತ ದೇಶ, ಇಡೀ ಭಾರತ ದೇಶ ಮಾಡ್ಬೇಕು, ಆಚರಣೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಬರೆದಂತ ಅವ್ರ ಕವನಗಳಿರ್ಬೋದು, ಭಕ್ತಿ ಗೀತೆಗಳಿರ್ಬೋದು, ಅಂದ್ರೆ ಅವರ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತಿನ ದಿವಸ ಒಳಗ. ಯಾಕಂದ್ರೆ ನಾಡ ಎಲ್ಲೆಲ್ಲಿ ಹೊಂಟದ ತಮಗೆಲ್ಲ ಗೊತ್ತದ, ಎಲ್ಲರೂ ಜಾತಿ ಆ ಜಾತಿ ಅಂತ ಡಿವೈಡ್ ಆಗ್ಲಾಕತ್ತಾರ. ಅದಕ್ಕೆಲ್ಲರಿಗೂ ಒಂದು ಗುಡಿಸುವ ಸಲುವಾಗಿ ಇವತ್ತು ನಾವು ಭಕ್ತ ಕನಕದಾಸರ ಜಯಂತಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು, ಎಲ್ಲರೂ ಅವರ ಆದರ್ಶಗಳನ್ನ ಪಾಲಿಸಬೇಕಂತಂದು ನಮ್ಮ ವಿಜಯಪುರ ನಗರದಲ್ಲಿ ಇವತ್ತ ಭಕ್ತ ಕನಕದಾಸರ ಜಯಂತಿ 537ನೇ ಜಯಂತಿ ಅಂಗವಾಗಿ ಇವತ್ತಿನ ಕಾರ್ಯಕ್ರಮ ಹೆಂಗ್ ಮಾಡಿದಾರಪ್ಪ ಅಂದ್ರೆ, ಇದು ಇತಿಹಾಸ ಮಾಡಿಬಿಟ್ರಿ. ಇವತ್ತು ಎಲ್ಲ ದಲಿತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಎಲ್ಲರೂ ಇವತ್ತು ಕುಣಿತ ಅವರೆಲ್ಲ ಇವತ್ತು ಎಷ್ಟು ಉತ್ಸವದಿಂದ ಬಂದಿದ್ರಪ್ಪ ಅಂದ್ರೆ, ಒಂದು ಅಲ್ಪಸಂಖ್ಯಾತ ಮೆರವಣಿಗೆ ಇದ್ರೊಳಗೆ ಭಾಗವಹಿಸಿದ್ರಪ್ಪ ಅಂದ್ರೆ ನಮಗೆ ಇದು ಒಂದು ಮಾರ್ಗದರ್ಶನ ಆಯ್ತು. ಇವತ್ತು ಕನಕದಾಸರ ಇತಿಹಾಸ ನೋಡಿದ್ರೆ ಇದು ಎಲ್ಲರೂ ಎಲ್ಲ ಸಂಘಟನೆಗಳು ಕೂಡಿ ಎಲ್ಲ ಸಮಾಜದವರು ಕೂಡಿಕೊಂಡು ಇದು ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿಕೊಟ್ರೆ, ಇದಕ್ಕೆ ನಮಗೆ ಭಾಳ ಅತಿ ಭಾಳ ಹೆಚ್ಚಿನ ಉತ್ಸವ, ನಮಗೆ ಸಂತೋಷದ ಸಮಯ. ಮತ್ತೆ ಇನ್ನು ಬರತಕ್ಕಾದ ಇನ್ನೇನು, ಈಗ ಸುಮಾರು 7 ವರ್ಷದಿಂದ ನಾವು ಮಾಡ್ಕೋತ ಬಂದೆವು, ನಮ್ಮ ವಿಜಯಪುರ ನಗರ ಘಟಕ ವತಿಯಿಂದ ಕಾರ್ಯಕ್ರಮವನ್ನು ಮಾಡ್ಕೋತ ಬಂದೆವು. ಅಂತವಾಗಿ ಈ ವರ್ಷ ವಿಶೇಷವಾದ ಜನ ಕೂಡಿಸಿ ಇವತ್ತು ಅಲ್ಪಸಂಖ್ಯಾತರ ಆ ಕುಣಿತ ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನಮಗೆ ಭಾಳ ಉತ್ಸವ ತುಂಬಿತು. ಇದಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ನಾವು ಮುಂದಿನ ವರ್ಷ ಮಾಡ್ತೇವೆ ಅನ್ನೋದು ಮತ್ತೊಂದು ಸ್ವಲ್ಪ ನಮ್ಗೆ ಇದು ತುಂಬಿದ್ದಾರೆ. ಅದ್ರ ಸಲುವಾಗಿ ಅವ್ರಿಗೆಲ್ಲರಿಗೆ ಎಲ್ಲ ಮುಸ್ಲಿಂ ಸಮಾಜದವರಿಗೆ ಮತ್ತು ದಲಿತ ಸಮಾಜ ಎಲ್ಲರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವರಿಗೆ. ಇನ್ನೂ ಹೆಚ್ಚಿನ ಮಾಡ್ತೇವೆ ಅಂತಂದ್ಕಿನ ಇಂಥವ್ರೆಲ್ಲ ಕೂಡಿದ್ರೆ, ಎಲ್ಲ ಸಮುದಾಯದವ್ರು ಕೂಡಿದ್ರಪ್ಪ ಅಂದ್ರೆ ಇನ್ನೂ ಹೆಚ್ಚಿಗೆ ಮಾಡ್ತೇವೆ ಅಂತಂದು ನಾವು ಇವತ್ತು ಈ ಸಂದರ್ಭ ಒಳಗೆ ಮಾತನಾಡಿ ವಿಜಯಪುರ ನಗರ ಘಟಕ ಕುರುಬರ ಸಂಘದ ಅಧ್ಯಕ್ಷರ ರಾಜಕ್ಕ ಕೂಡ ಅಂತಂದು ಇವತ್ತು ಧನ್ಯವಾದಗಳು, ಎಲ್ಲ ಸಮಾಜದವರಿಗೆ ಧನ್ಯವಾದಗಳು. ಇದು ಮಾಡ್ತಾ ಸಿದ್ದೇಶ್ವರ ಗುಡಿದಿಂದ ನಮ್ಮ ಜನಗಲ್ ರಂಗ್ ಮಂದಿರೊಳಗೆ ಮೆರವಣಿಗೆ, ಭವ್ಯವಾದ ಮೆರವಣಿಗೆ ಬಂತು. ಆ ಮೆರವಣಿಗೆ ಎಲ್ಲ ಸಮುದಾಯದವರು ಕೂಡಿಕೊಂಡು ಇವತ್ತು ವಿಶೇಷವಾದ ಇನ್ನೂ ಒಂದು ಹೇಳ್ತೀನಿ, ಇನ್ನೂ ಅವರಿಗೆ ಅಲ್ಪಸಂಖ್ಯಾತರು, ಮುಸ್ಲಿಂ ಸಮಾಜದವರು ಎಲ್ಲರೂ ಕೂಡಿಕೊಂಡು ಅವ್ರಿಗೆ ಎಲ್ಲರಿಗೆ ನಾವು ಎಷ್ಟು ಹೇಳೋ ಧನ್ಯವಾದಗಳು. ಇದ್ರು 537ನೇ ಜಯಂತ್ಯುತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸಮಾಜದ ಬಾಂಧವರು, ಇನ್ನಿತರ ಸಮಾಜದವರು ಎಲ್ಲರೂ ಒಟ್ಟುಗೂಡಿ ಕನಕ ಜಯಂತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಮತ್ತು ಶಾಂತಿಯುತವಾಗಿ ಎಲ್ಲ ಈ ಬಂಧುಗಳು ಕೂಡಿ ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಿಸುತ್ತೇವೆ ಎಂದು ತಮ್ಮಲ್ಲಿ ಈ ಪತ್ರಕರ್ತರ ನಿಮಿತ್ತವಾಗಿ ಎಲ್ಲರೂ ಒಂದು ಹೇಳಿ ಅವರಿಗೆ ಮತ್ತು ಹೆಚ್ಚಿನ ಪ್ರಚಾರ ಸಮಿತಿಯನ್ನು ಮಾಡಬೇಕು ಅಂತ ಹೇಳಿ ಕಿಶಿನ ನಾವು ವಂದನೆಗಳನ್ನು ಅರ್ಪಿಸ್ತೇವೆ. ಮೆರವಣಿಗೆಯನ್ನು ಸಿದ್ದೇಶ್ವರಗುಡಿಯಿಂದ ಗಂಧಗಲ್ ಹನುಮಂತರಾಯನ ಮಂದಿರವರೆಗೆ ಮತ್ತು ಇದು ಮೆರವಣಿಗೆಯನ್ನು ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರದ ಅವರು ನಿಮಿತ್ತವಾಗಿ ಅವರು ಮತ್ತು ನಾವು ಪಾಲ್ಗೊಂಡು ನಗರ ಘಟಕ ಮತ್ತು ಜಿಲ್ಲಾ ಕುರುಬರ ಸಂಘ, ನೌಕರರ ಸಂಘ ಎಲ್ಲರೂ ಕೂಡಿಕೆ ಸಿದ್ಧೆ ಒಗ್ಗೂಟಿ ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ. ಮುಸ್ಲಿಂ ಬಾಂಧವರು, ದಲಿತರು ಆಯ್ತ, ಹಿಂದುಳಿದವರು ಎಲ್ಲರೂ, ಎಲ್ಲ ಸೇರಿ ಎಲ್ಲ ಜಾತಿಯವರು ಇವತ್ತು ಈ ಕನಕದಾಸರ ಶ್ರೇಷ್ಠ ಭಕ್ತಿಯಿಂದ ಒಂದು ಅವರ ಆದರ್ಶವನ್ನು ಪರಿಪಾಲನೆ ಮಾಡಿ ಜಯಂತಿಯನ್ನು ಉತ್ಸವನ ಅಂಗವಾಗಿ ಮಾಡ್ತೇವೆ. ದಾಸಶ್ರೇಷ್ಠ ಕನಕದಾಸ ಅವರ 537ನೇ ಜಯಂತಿಯ ನಿಮಿತ್ತ ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಇಲ್ಲಿ ಕೂಡಿದಂತಹ ಎಲ್ಲ ನಮ್ಮ
ಸಮುದಾಯದ ಜನರಿಗೆ ಹಾರ್ದಿಕ ಶುಭಾಶಯಗಳು. ಇವತ್ತು ಕನಕದಾಸರು 16ನೇ ಶತಮಾನದಲ್ಲಿ ಅವರು ಜಾತಿ ಸಮಾನತೆಗಾಗಿ ಹೋರಾಡಿದ್ದಾರೆ. ಅವರು ಕುಲ ಕುಲ ಎಂದು ಹೊಡೆದಾಡಿದಿರಯ್ಯ, ನೀವು ಕುಲದ ನೆಲೆಯನ್ನು ಕಂಡಿರೇನಯ್ಯ. ಈ ತರ ಅವರು ತಮ್ಮ ಕೀರ್ತಿನ ಮುಖಾಂತರ ಎಲ್ಲ ತಮ್ಮ ಸಮಾಜದಲ್ಲಿ ಸಾರಿ ಸಾರಿ ಒಂದು ಎಲ್ಲರೂ ಒಂದು ಒಂದೇತ ಮಾಡೋಕೆ ಅವರು ಹೇಳಕ ಸಾರಿದ್ದಾರೆ. ಅದಕ್ಕಾಗಿ ಈ ಕನಕ ಜಯಂತಿ ಇದು ಒಂದೇ ಕುರುಬ ಸಮುದಾಯಕ್ಕೆ ಸೀಮಿತ ಆಗಬಾರದು. ಈ ಕನಕ ಜಯಂತಿ ಎಲ್ಲಾ ಸಮುದಾಯಕ್ಕೆ ಸೀಮಿತ ಆಗಬೇಕು. ಇವತ್ತಿನಿಂದ ನಾವು ಇಲ್ಲಿ ನೋಡಿದ್ರ ಎಲ್ಲಾ ಸಮುದಾಯದವರು, ಮುಸ್ಲಿಂ ಸಮುದಾಯದಲ್ಲಿ ಬಂದಿದ್ದಾರ, ದಲಿತ ಸಮುದಾಯವರೆಲ್ಲ ಬಂದಿದ್ದಾರ, ಅನೇಕ ಸಮುದಾಯದಲ್ಲಿ ಬಂದಿದ್ದಾರ, ಮುಸ್ಲಿಂ ಸಮುದಾಯದಲ್ಲಿ ಇಲ್ಲಿ ಲೇಜಿಮ್ ಮಾಡ್ತಾ ಇದ್ದಾರ, ಅನೇಕ ಅನೇಕ ಸಮುದಾಯದಲ್ಲೆಲ್ಲ ಬಂದಿದ್ರು ನೋಡ್ತಾ ಇದ್ದಾರ. ಈ ಕನಕದಾಸರ ಜಯಂತಿ ಇವತ್ತಿನಿಂದಲೇ ಒಂದೇ ಜಾತಿ ಸೀಮಿತ ಆಗಿಲ್ಲ, ಎಲ್ಲಾ ಜಾತಿ ಸೀಮಿತ ಆಗಿರುತ್ತೆ. ನಾನು ಹೇಳಕ ಇಚ್ಛೆ ಪಡುತ್ತೇನೆ, ಯಾವುದೇ ಮಹಾಪುರುಷರನ್ನು ಅವ್ರು ಮಾಡಿದಂತ ಕೊಡುಗೆಗಳನ್ನು ಎಲ್ಲಾ ಸಮುದಾಯಕ್ಕೆ ಹೋಗ್ಬೇಕು, ಮುಟ್ಟಬೇಕಂದ್ರ ಎಲ್ಲಾ ಮಹಾಪುರುಷರು ಎಲ್ಲಾ ಸಮುದಾಯಕ್ಕೆ ಒಂದು ಸೀಮಿತ ಆಗ್ಬೇಕಂತ ಈ ಇವತ್ತಿನ ಕನಕದಾಸರ ಒಂದು ಜಯಂತಿ ನಿಮಿತ್ತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕನಕ, ಜೈ ಕರ್ನಾಟಕ. ಇದು ನಮ್ಮ ವಿಜಯಪುರ ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷರು ಮಲ್ಲಣ್ಣ ಶಿರಶೆಡಿ ಅವರು ಮತ್ತು ಕುರುಬ ಸಂಘದ ವಿಜಯಪುರ ಘಟಕ ಅಧ್ಯಕ್ಷೆ ರಾಜು ಕಗ್ಗೋಡ ಅವರು ಮತ್ತು ಕುರುಬ ಸಮಾಜದ ನೌಕರ ಸಂಘ ವತಿಯಿಂದ ಮತ್ತು ಐಂದ ಸಂಘಟನೆ ಅನೇಕ ಸಂಘಟನೆ ಇಲ್ಲಿ ಕೂಡಿದವು. ಎಲ್ಲಾ ಸಂಘಟನೆ ವತಿಯಿಂದ ಇದು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಇಲ್ಲಿ ತನಕ ಬಂದು ಇಲ್ಲಿನ ಮುಂದೆ ಅಲ್ಲಿ ಮುಂದೆ ಕಾರ್ಯಕ್ರಮ ಆಗ್ತಾ ಇದೆ. ಇದರಲ್ಲಿ ಅನೇಕ ಲೈಕ್ ಕರೆ, ಶೇರ್ ಕರೆ, ಸಬ್ಸ್ಕ್ರೈಬ್ ಕರೆ, ಬೆಲ್ ಐಕನ್ ಬಟನ್ ದಬಾನಾ ನಾ ಭೂಲೇ.